ಸಾಧಾನ ಕಾಲದ 13ನೇ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದಾಗ ಮತ್ತಾಯ ಎಂಬುವವನನ್ನು ಕಂಡರು ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಯೇಸು ಅವನನ್ನು ಕರೆದರು ಮತ್ತಾಯನು ಎದ್ದು ಅವರನ್ನು ಹಿಂಬಾಲಿಸಿದನು ಇದಾದ ಮೇಲೆ ಯೇಸು ಸ್ವಾಮಿ ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು ಬಹುಮಂದಿ ಸುಂಕದವರು ಪಾಪಿಷ್ಠರು ಅಲ್ಲಿಗೆ ಬಂದರು ಯೇಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರೂ ಊಟಕ್ಕೆ ಕುಳಿತರು ಫರಿಸಾಯರು ಇದನ್ನು ಕಂಡದ್ದೇ ಯೇಸುವಿನ ಶಿಷ್ಯರನ್ನು ಉದ್ದೇಶಿಸಿ ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು ಇದನ್ನು ಕೇಳಿಸಿಕೊಂಡ ಯೇಸು ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನೀವು ಹೋಗಿ ನನಗೆ ಬೇಕಾದುದು ದಯೆ ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ ಪಾಪಿಷ್ಠರನ್ನು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಮಾತುಗಳು ದಯೆಯಿಂದ ಕೂಡಿದಾಗ ಎಲ್ಲರನ್ನ ಆಕರ್ಷಿಸುತ್ತವೆ ಮಾತುಗಳಲ್ಲಿ ಅನುಕಂಪ ವಾತ್ಸಲ್ಯ ಅಕ್ಕರೆ ಇದ್ದಾಗ ಒಂದು ಪ್ರೀತಿಯ ಅನುಭವವಾಗುತ್ತದೆ ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಮಾತಿನಲ್ಲಿ ಅದೊಂದು ಪ್ರೀತಿ ವಾತ್ಸಲ್ಯ ತುಂಬಿರಬೇಕು ಅದು ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ನನಗೆ ಬೇಕಾದದ್ದು ದಯೆ ಯಜ್ಞ ಬಲಿಯಲ್ಲ ಎಂದು ಹೇಳಿದ ಯೇಸುಕ್ರಿಸ್ತರ ನುಡಿಗಳು ಎಲ್ಲರ ಮನಮುಟ್ಟುವಂತಿತ್ತು ಆದ್ದರಿಂದಲೇ ನನ್ನನ್ನು ಹಿಂಬಾಲಿಸು ಎಂದ ಕೂಡಲೇ ಮತ್ತಾಯ ಬೇರೇನನ್ನು ಯೋಚಿಸದೆ ಯೇಸುವನ್ನು ಹಿಂಬಾಲಿಸಿದ್ದ ಆ ಮಾತಿನಲ್ಲಿ ಅಷ್ಟೊಂದು ಪ್ರೀತಿ ತುಂಬಿತ್ತು ಆ ಮಾತಿನಲ್ಲಿ ಅಷ್ಟೊಂದು ವಾತ್ಸಲ್ಯ ತುಂಬಿತ್ತು ಸುಂಕ ವಸೂಲಿಗಾರನನ್ನ ಎಲ್ಲರೂ ಹೀಯಾಳಿಸುತ್ತಿದ್ದರು ತಾತ್ಸಾರ ಮನೋಭಾವದಿಂದ ಕಾಣುತ್ತಿದ್ದರು ದ್ವೇಷಿಸುತ್ತಿದ್ದರು ಇಂಥ ವ್ಯಕ್ತಿಯಲ್ಲಿ ಪ್ರಭು ಯೇಸುಕ್ರಿಸ್ತರು ಮಾತನಾಡಿದಾಗ ಆ ಮಾತಿನ ಶಕ್ತಿ ಆ ಮಾತಿನಲ್ಲಿದ್ದಂತಹ ಪ್ರೀತಿ ಮತ್ತಾಯನನ್ನು ಆಕರ್ಷಿಸುತ್ತದೆ ಎಲ್ಲವನ್ನ ಬಿಟ್ಟು ಆತ ಯೇಸುವನ್ನು ಹಿಂಬಾಲಿಸುತ್ತಾನೆ ಅದರಿಂದಲೇ ಹೇಳಿದ್ದು ಮಾತಿನಲ್ಲಿ ಅನುಕಂಪ ವಾತ್ಸಲ್ಯ ಪ್ರೀತಿ ತುಂಬಿದಾಗ ಅದು ನಮಗೆ ತಿಳಿಯದಂತೆಯೇ ಎಲ್ಲರನ್ನ ಆಕರ್ಷಿಸುತ್ತದೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಎಷ್ಟೇ ದೊಡ್ಡವರಾದರೂ ನಮ್ಮ ಮಾತಿನಲ್ಲಿ ಆ ದಯೆಯ ಅಂಶ ಇರಬೇಕು ನಮ್ಮಲ್ಲಿ ಸಿರಿತನವಿದೆ ನಮ್ಮಲ್ಲಿ ವಿದ್ಯೆ ಇದೆ ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಆದ್ದರಿಂದ ದರ್ಪದಿಂದ ಎಲ್ಲರನ್ನ ನಮ್ಮ ಕಾಲ ಕೆಳಗೆ ಇಟ್ಟುಕೊಂಡು ಎಲ್ಲರನ್ನ ಅದುಮುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ಖಂಡಿತವಾಗಿಯೂ ದೇವರಿಗೆ ಇಷ್ಟವಾಗುವುದಿಲ್ಲ ನಾವು ಎತ್ತರಕ್ಕೆ ಬೆಳೆದಷ್ಟು ನಮ್ಮಲ್ಲಿ ಆ ರೀತಿಯ ಪ್ರೀತಿ ಅಧಿಕವಾಗುತ್ತಾ ಹೋಗಬೇಕು ನಮಗೆ ಅಧಿಕಾರ ಸಿಕ್ಕಷ್ಟು ಸೇವೆ ಜಾಸ್ತಿ ಆಗುತ್ತಾ ಹೋಗಬೇಕು ನಾವು ಎತ್ತರಕ್ಕೆ ಬೆಳೆದಷ್ಟು ನಮ್ಮಲ್ಲಿ ನಮ್ಮ ಮಾತಿನಲ್ಲಿ ಪ್ರೀತಿ ಜಾಸ್ತಿ ಆಗುತ್ತಾ ಬೆಳೆಯುತ್ತಾ ಹೋಗಬೇಕು ಆಗ ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತದೆ ಹೊಸ ನಮ್ಮ ವ್ಯಕ್ತಿತ್ವ ಹೊಸ ದಿಶೆಯನ್ನು ಕಾಣುತ್ತದೆ ಹೊಸ ದಾರಿಯಲ್ಲಿ ದಿಕ್ಕಿನಲ್ಲಿ ಸಾಗುತ್ತದೆ ನಾವು ಹೆಚ್ಚು ಹೆಚ್ಚು ದೇವರಿಗೆ ಹತ್ತಿರದವರಾಗುತ್ತೇವೆ ನಮ್ಮ ಮಾತಿನಲ್ಲಿ ಆ ದೈವ ಪ್ರೀತಿಯನ್ನು ರವಾನಿಸುವಂತಹ ಸಾಧನಗಳು ನಾವಾಗುತ್ತೇವೆ ಯೇಸುವಿನ ಮಾತಿನಲ್ಲಿ ಅಷ್ಟೊಂದು ಶಕ್ತಿ ಇದ್ದುದು ಅವರ ಮಾತಿನಲ್ಲಿ ಇದ್ದಂತಹ ಪ್ರೀತಿಯ ಕಾರಣ ಅವರ ಮಾತಿನಲ್ಲಿ ಅವರ ವ್ಯಕ್ತಿತ್ವದಲ್ಲಿ ತುಂಬಿದಂತಹ ಅನುಕಂಪ ವಾತ್ಸಲ್ಯ ಆ ದಯೆಯ ಕಾರಣ ಇವತ್ತು ಈ ಶುಭ ಸಂದೇಶವನ್ನು ನಾವು ಧ್ಯಾನಿಸುವಾಗ ನಾವು ದಯಾವಂತರಾಗಲು ನಾವು ಕರುಣೆಯನ್ನ ತುಂಬಿದಂತಹ ವ್ಯಕ್ತಿಗಳಾಗಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ ಎಲ್ಲರಲ್ಲಿ ಪ್ರೀತಿಯಿಂದ ಮಾತನಾಡುವಂತಹ ವ್ಯಕ್ತಿಗಳು ಭಕ್ತರು ನಾವಾಗೋಣ ಪ್ರೀತಿಯಿಂದ ಮಾತನಾಡಿದರೆ ನಮ್ಮಲ್ಲೂ ಜನರು ಪ್ರೀತಿಯಿಂದ ಮಾತನಾಡುತ್ತಾರೆ ದ್ವೇಷವನ್ನೇ ನಾವು ಬಿತ್ತಿದರೆ ದ್ವೇಷವನ್ನೇ ನಾವು ಕೊಯ್ಯಬೇಕಾಗುತ್ತದೆ ನಾವು ಏನನ್ನು ಬಿತ್ತುತ್ತೇವೋ ಅದರ ಫಸಲನ್ನೇ ನಾವು ಕೊಯ್ಯುವಂಥದ್ದು ಪ್ರೀತಿಯನ್ನು ಬಿತ್ತೋಣ ನಮ್ಮ ಮಾತುಗಳಲ್ಲಿ ನಮ್ಮ ನಡೆ ನುಡಿಯಲ್ಲಿ ಪ್ರೀತಿ ಉಕ್ಕಿ ಹರಿಯಲಿ ಹೇಗೆ ಯೇಸುವಿನ ಮಾತಿನಲ್ಲಿ ಆ ಶಕ್ತಿ ಇತ್ತೋ ಅಂತಹ ಶಕ್ತಿ ನಮ್ಮ ಮಾತಿನಲ್ಲೂ ವ್ಯಕ್ತವಾಗುತ್ತದೆ ಯಾವಾಗ ನಾನು ಯೇಸುವಿನ ರೀತಿಯಲ್ಲಿ ನಮ್ಮ ಮಾತಿನಲ್ಲಿ ಪ್ರೀತಿಯನ್ನ ವಾತ್ಸಲ್ಯವನ್ನ ಆ ಕ್ಷಮೆಯನ್ನ ತುಂಬಿದಾಗ
ನಮ್ಮ ಮಾತುಗಳು ಪ್ರಭು ಯೇಸು ಕ್ರಿಸ್ತರ ಆ ವಾಕ್ಯದಿಂದ ಪ್ರೇರಿತವಾದವುಗಳಾಗಲಿ. ಯೇಸುವಿನ ಮಾತಿನಲ್ಲಿದ್ದಂತಹ ಪ್ರೀತಿ ನಮ್ಮ ಮಾತಿನಲ್ಲಿಯೂ ಹೊರಹೊಮ್ಮಲಿ. ಹೀಗೆ ನಮ್ಮನ್ನು ಆಲಿಸುವವರನ್ನು ಬದಲಾಯಿಸುವಂತಹ ಆ ಶಕ್ತಿಯುಳ್ಳವರಾಗಿ ನಾವು ಪರಿವರ್ತನೆಯಾಗಲು ಬೇಕಾದ ವರಪ್ರಸಾದಕ್ಕಾಗಿ ಎಂದು ಪ್ರಾರ್ಥಿಸೋಣ. ಈ ಒಂದು ದಿನ ಎಲ್ಲರಲ್ಲಿ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಮಾತನಾಡುವಂತಹ ಪ್ರಯತ್ನವನ್ನು ಮಾಡೋಣ. ಖಂಡಿತವಾಗಿಯೂ ಅದರ ಫಲವನ್ನ ಇಂದು ಸಾಯಂಕಾಲವೇ ನಾವು ಅನುಭವಿಸುತ್ತೇವೆ. ಒಂದು ರೀತಿಯ ಸಂತೋಷವನ್ನ ನಾವು ಅನುಭವಿಸುತ್ತೇವೆ. ಅದು ದೇವರು ನಮಗೆ ನೀಡುವಂತಹ ವರ. ನಮ್ಮ ಮಾತುಗಳಲ್ಲಿ ಪ್ರೀತಿ ಇರಲಿ. ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಸದಾ ಸಂತೋಷ ಉಕ್ಕಿ ಹರಿಯುತ್ತದೆ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾಸ್ತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್. ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ. ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ, ನೀವೇ ನಮ್ಮ ಸೌಖ್ಯದಾತರು. ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು. ಇಡೀ ಪ್ರಪಂಚವು, ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ. ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ. ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ. ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಹಗಲಿರುಳೆನ್ನದೆ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು, ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ. ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ, ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕನ್ಯಾಮರಿಯ, ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್, ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ.